ಪ್ರೀತಿಯ ಭವಾನಿ ರಾಜನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ರು ಒಪ್ಪಿಯೋ ಅಲ್ಲಾಗುಡ್ ಅಂತ ಭಾವಿಸ್ತೀನಿ. ಅಂಡ್ ಇವೊಂದು ವಿಡಿಯೋ ಆ್ಯಂಡ್ ಬ್ಲಾಗನ್ನು ಶುರು ಮಾಡಿದ್ದೀನಿ. ಇವತ್ತು ಶಾಪಿಂಗ್ ಬ್ಲಾಗ್ ಹೋಗ್ತಾ ಇದ್ದೀವಿ. ಸೊ ಅಂದರೆ ಯಾ ಶಾಪಿಂಗ್ ಹೋಗ್ತಾ ಇದ್ದೀವಿ, ಯುಗಾದಿ ಹಬ್ಬ ಸ್ಪೆಷಲ್ ಆಗಿ. ಸೊ ಎಲ್ಲಿ ಹೋಗ್ತೀವಿ, ಏನೆಲ್ಲ ಶಾಪಿಂಗ್ ಮಾಡ್ತೀವಿ ಅನ್ನೋದು ಎಲ್ಲನೂ ಕಂಪ್ಲೀಟ್ ಆಗಿ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ವಿ. ಸೊ ಫುಲ್ ಆಗಿ ನೋಡಿ ಅಣ್ಣ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ 800,000 ಕಮೆಂಟ್ ಆ ಸಬ್ಸ್ಕ್ರೈಬ್ ನಮ್ಮ ಚಾನಲ್ ಹಾಕಿದೆ ಪಕ್ಕದಲ್ಲಿ ಕಾಣೋ ಬೆಲ್ಲ ಕನ್ನ ಒಂದ್ಸಲ ಕ್ಲಿಕ್ ಮಾಡಿ. ಸೊ ದಟ್ ನನ್ನ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ, ನೀವು ಬಾಗ್ಲೇ ವಿಡಿಯೋನ ನೋಡ್ಬೋದು ಅಂತ ಹೇಳ್ತಾ ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ. ನಾವು ಶಾಪಿಂಗ್ ಹೊರಡೋಣ ಅಂತ ಈವ್ನಿಂಗ್ 4:30 ಅರೌಂಡ್ ಮನೇನ ಬಿಟ್ವಿ. ಸೊ ಹೋಗ್ತಾ ಹೋಗ್ತಾ ನೋಡ್ತಿರ್ಬೋದು ಕ್ಲೈಮೇಟ್ ನೀವು ಎಷ್ಟು ಚಿಲ್ ಆ್ಯಂಡ್ ಕಾಮ್ ಆ್ಯಂಡ್ ಕೂಲ್ ಆಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ಬಟ್ ಒಂದು ರಾಂಗ್ ಚೂಸ್ ಮಾಡ್ಕೊಂಡ್ವಿ. ಸೊ ತುಂಬ ದೂರನೇ ಬಂದುಬಿಟ್ವಿ ನಾವು, ಲೈಕ್ ನಿಯರ್ ಬೈ ಹೊಸೂರೇ ಬಂದ್ವಿ ಡ್ರೆಸ್ಸನ್ನು ತೊಗೊಳೋದಕ್ಕೆ. ಆಮೇಲೆ ಗೊತ್ತಾಯಿತು, ಓ ಮೈ ಗಾಡ್, ಇಷ್ಟೇನಾ ಇದನ್ನು ನಾವು ಅಲ್ಲೇ ಎಲ್ಲಾದರೂ ತೊಗೊಳ್ಬೋದಾಗಿತ್ತು ಅಂತ. ಬಟ್ ಬ್ರ್ಯಾಂಡೆಡ್ ಒನ್ ಬೇಕು ಆ್ಯಂಡ್ ನಾನು ಬ್ರ್ಯಾಂಡೆಡ್ ಒನ್ನೇ ನನ್ನ ಹಸ್ಬೆಂಡ್ ಕೊಡಿಸೋದ್ರಿಂದ ಈ ಟೈಮಲ್ಲಿ ಎಲ್ಲನೂ ಸೇಫ್ಟಿ ಆ್ಯಂಡ್ ನೀಟಾಗಿರೋದು ಹಾಕ್ಕೊಳ್ಬೇಕಲ್ವ, ಅಲ್ಲಿ ಇಲ್ಲಿ ಯಾಕೆ ಅಂತ ಹೇಳಿ ನಾವು ಈ ಒಂದು ಶಾಪನ್ನು ಚೂಸ್ ಮಾಡಿದ್ದು. ಆ್ಯಂಡ್ ಈ ಒಂದು ಶಾಪ್ ಇರೋದು ಬಂದು ಹೊಸೂರಲ್ಲಿ. ಸೊ ಮೈ ಕಲರ್ಸ್ ಫ್ಯಾಮಿಲಿ ಶಾಪ್ ಅಂತ ಹೇಳಿ. ಸೊ ಇದು ಎಲ್ಲನೂ ಅದರದೇ ಆದಂತಹ ನ್ಯೂ ಕಲೆಕ್ಷನ್ಸನ್ನು ಪ್ರತಿ ಒಂದು ಹಬ್ಬಕ್ಕೂ ತರಿಸ್ತಾರೆ. ಆ್ಯಂಡ್ ಟ್ರೆಂಡಿ ಆ್ಯಂಡ್ ಟ್ರೆಂಡಿ ಆಫ್ ಕಲೆಕ್ಷನ್ಸ್ ಇಲ್ಲಿ ಇದೆ ಅಂತಲೇ ಹೇಳ್ಬೋದು. ಸೊ ಒಂದಕ್ಕಿಂತ ಒಂದು ಆ್ಯಂಡ್ ಪ್ರೈಸ್ ವೈಸ್ ನೋಡಿದ್ರೆ ಸ್ವಲ್ಪ ಕಾಸ್ಟ್ಲಿನೇ, ಬಟ್ ಸ್ಟಿಲ್ ಕಲೆಕ್ಷನ್ಸ್ ಆ್ಯಂಡ್ ಬ್ರ್ಯಾಂಡೆಡ್ ವೈಸ್ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನೀವು ಯಾರಾದರೂ ಹೊಸೂರಲ್ಲಿ ವಿಸಿಟ್ ಮಾಡಬೇಕು ಅಂದರೆ ಮೈ ಕಲರ್ ಶಾಪನ್ನು ವಿಸಿಟ್ ಮಾಡಿ. ಸೊ ತುಂಬಾ ಚೆನ್ನಾಗಿ ಒಂದು ಒಳ್ಳೆ ಮಿನಿಮಮ್ ಪ್ರೈಸ್ಗೆ ಆ್ಯಂಡ್ ಬ್ರ್ಯಾಂಡೆಡ್ ಡ್ರೆಸ್ಗಳು ನಿಮಗೆ ಸಿಗುತ್ತೆ. ಆ್ಯಂಡ್ ಇಲ್ಲಿ ಫ್ಯಾಮಿಲಿ ಶಾಪ್ ಆಗಿರೋದ್ರಿಂದ ಮೆನ್ಸ್, ಬೇಬೀಸ್, ಲೇಡೀಸ್, ಗರ್ಲ್ಸ್, ಜೆಂಟ್ಸ್ ಎಲ್ರಿಗೂ ಎಲ್ಲ ತರಹದ ಬಟ್ಟೆಗಳು ಸಿಗುತ್ತೆ ನಿಮಗೆ. ಸೊ ಈ ಒಂದು ಸಮ್ಮರಲ್ಲಿ ಯಾವ ರೀತಿ ಒಂದು ಔಟ್ಫಿಟನ್ನು ಹಾಕ್ಕೊಂಡ್ರೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಅನ್ನೋದನ್ನ ಚೂಸ್ ಮಾಡೋದು ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಅಂದರೆ ಈ ಒಂದು ಶಾಪ್ಗೆ ಬರ್ಬೋದು. ಆ್ಯಂಡ್ ಮೈಕಲ ಶಾಪ್ಸ್ ಬ್ಯಾಂಗ್ಳೂರಲ್ಲೂ ಇದೆ ಅಂತ ಹೇಳ್ತಾರೆ, ಬಟ್ ಇನ್ನೂ ನಮಗೆ ಗೊತ್ತಿಲ್ಲ ಅದು. ಬಟ್ ಹೊಸೂರಲ್ಲಿ ಮಾತ್ರ ಈ ಒಂದು ಶಾಪಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಆ್ಯಂಡ್ ತುಂಬ ಕಲರ್ಸಲ್ಲಿ ಕೂಡ ನಮಗೆ ಬಟ್ಟೆಗಳು ಸಿಗುತ್ತೆ. ಆ್ಯಂಡ್ ನಾವು ಚೂಸ್ ಮಾಡ್ಕೊಂಡ್ವಿ. ಆ್ಯಂಡ್ ಈ ಟೈಮಲ್ಲಿ ನನಗೆ ಕಂಫರ್ಟಬಲ್ ಆಗಿರೋದು ಕಾಟನ್ ಡ್ರೆಸ್ಸಸ್ ಅಲ್ವಾ. ಸೊ ಹಾಗಾಗಿ ಒಂದು ಟಾಪನ್ನು ಚೂಸ್ ಮಾಡಿದೆ, ಅದನ್ನು ಟ್ರಯಲ್ ರೂಮ್ಗೆ ಹೋಗಿ ಅಲ್ಲೆಲ್ಲ ಚೆಕ್ ಮಾಡಿಕೊಂಡು ನೀಟಾಗಿ ಬಂದೆ. ಬಿಕಾಸ್ ಬೆಸ್ಟ್ ಸೈಜ್ ಯಾವುದು ಅಂತ ನೋಡೋದು ಟ್ರಯಲ್ ಶಾಪಲ್ಲೇ ಬೆಸ್ಟ್ ಅಲ್ವಾ. ಸೊ ಹಾಗಾಗಿ ಮನೆಗೆ ಬಂದು ಆ ಒಂದು ಕನ್ಫ್ಯೂಷನ್ ಮೈಂಡಲ್ಲಿ ಹಾಕ್ಕೊಳ್ಳೋದಕ್ಕಿಂತ ಈ ರೀತಿ ಟ್ರಯಲ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಈ ಟಾಪ್ನ ಚೂಸ್ ಮಾಡಿದ್ನ ಮಾಡಿಲ್ವಾ, ಕಾಯ್ತಾ ಇರಿ, ತೋರಿಸ್ತೇನೆ. ಸೊ ಅದಾದಮೇಲೆ ಎಲ್ಲರಿಗೂ ಕೂಡ ಟ್ರಯಲ್ ಮಾಡಿದ್ವಿ. ನಾವು ಟ್ರಯಲ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಮಕ್ಳಿಗೆ ಮೊದಲೇ ನಾವು ಯಾವ ಬಟ್ಟೆ ಚೂಸ್ ಮಾಡ್ತೀವೋ ಅದನ್ನು ಟ್ರಯಲ್ ಮಾಡಲೇಬೇಕು. ಸೊ ಸಮ್ಹೌ ನಮ್ಮ ಒಂದು ಕ್ಲಾತಿಂಗ್ ಶಾಪಿಂಗ್ ಎಲ್ಲನೂ ಮುಗಿಸಿ ಮನೆಗೆ ಬಂದ್ವಿ. ಸೊ ತುಂಬಾ ಟಯರ್ಡ್ ಆಗೋಯ್ತು. 1.5 hours ಆ ಒಂದು ಶಾಪಲ್ಲೇ ನಾವು ಟೈಮನ್ನು ಸ್ಪೆಂಡ್ ಮಾಡಿದ್ವಿ. A few moments later. ಸುಸ್ತಾಗಿ ನಾವು ಬಂದಿದ್ದು ಅತಿಥಿ ಸಾಗರ್ಗೆ. ಸೊ ಶಾಪಿಂಗ್ ವೈಸ್ ಮಾಡ್ತಾ ಮಾಡ್ತಾ ಯಾರಿಗೆಲ್ಲ ಸುಸ್ತಾಗಲ್ಲ ಹೇಳಿ. ಸೊ ಹಾಗಾಗಿ ಅತಿಥಿ ಸಾಗರಲ್ಲಿ ಮಸಾಲೆ ದೋಸೆ ಹಾಗೆ ಫ್ರೈಡ್ ರೈಸ್ ಆ್ಯಂಡ್ ಪಾನಿಪುರಿನ ತಿನ್ಬಿಟ್ಟು ಯುಗಾದಿ ಹಬ್ಬಕ್ಕೆ ಟ್ರೆಡಿಷನಲ್ ವೈಸ್ ಥಿಂಗ್ಸ್ನೆಲ್ಲನೂ ಪರ್ಚೇಸ್ ಮಾಡಿಲ್ಲ ಅಂದರೆ ಆಗುತ್ತಾ. ಸೊ ಅದಕ್ಕಾಗಿ ನಾವು ನಿಯರ್ ಬೈ ನಮ್ಮ ಒಂದು ಏರಿಯಾದಲ್ಲಿ ಸರ್ಜಾಪುರದಲ್ಲೇ ಶಾಪಿಂಗ್ ಮಾಡಿದ್ವಿ. ಸೊ ಇಲ್ಲಂತೂ ಜಾತ್ರೆ ಉತ್ಸವ ಕೂಡ ನಡೀತಾ ಇರೋದ್ರಿಂದ ಪ್ಲಸ್ ಯುಗಾದಿ ಹಬ್ಬ ಇರೋದ್ರಿಂದ ಸಿಕ್ಕಾಪಟ್ಟೆ ಜನ. ಬಟ್ ಆದರೂ ನಾವು ಏನೇನೆಲ್ಲ ಶಾಪಿಂಗ್ ಮಾಡಿದ್ವಿ ಅಂತ ತೋರಿಸ್ತೀವಿ. ಆ್ಯಂಡ್ ಓವರಾಲ್ ಲೈಟಿಂಗ್ಸ್ ಎಲ್ಲನೂ ನೋಡ್ಬೋದು. ಆ್ಯಂಡ್ ಇನ್ನು ಯಾವ ಜಾತ್ರೆ ಆಗುತ್ತೆ, ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ವಿಡಿಯೋ ಮಾಡ್ತೀನಿ, ಕಾಯ್ತಾ ಇರಿ. ಆ್ಯಂಡ್ ತುಂಬ ಅಂಗಡಿಗಳಿದ್ರೂ ಬೆಸ್ಟ್ ನಮ್ಗೆ ಯಾವ್ದು ಅಂಗಡಿ ಸಿಗುತ್ತೋ ಕಮ್ಮಿ ಪ್ರೈಸ್ಗೆ ಅಲ್ಲೇ ಹೋಗ್ಬೇಕಲ್ವಾ. ಸೊ ಹಾಗಾಗಿ ಓದ್ವಿ. ಆ್ಯಂಡ್ ಗದ್ಗೆ ಅಂಗಡಿ ಶಾಪಲ್ಲಿ ನಮಗೆ ಪೂಜೆ ಸಂಬಂಧಿ ಏನೇನು ಬೇಕೋ ಎಲ್ಲನೂ ತೊಗೊಂಡ್ವಿ. ಆ್ಯಂಡ್ ಈ ಬಾಳೆಹಣ್ಣುಗಳು ನೋಡ್ತಿದ್ದೀರಲ್ಲ, ಸೊ ಇದಂತೂ ಒಂದೇ ದಿನಕ್ಕೆ ಎಷ್ಟು ಚೆನ್ನಾಗಿ ಯೆಲ್ಲೋ ಕಲರ್ ಆಗುತ್ತೆ ಗೊತ್ತಾ. ಸೊ ಸಮ್ಹೌ ಶಾಪಿಂಗನ್ನು ಮುಗಿಸಿದ್ವಿ, ಎಲ್ಲಡಿಕೆ ಎಲ್ಲನೂ ತೊಗೊಂಡ್ವಿ. ಫ್ರೆಂಡ್ಸ್, ಇವಾಗ ತಾನೇ ಮನೆಗೆ ಬಂದ್ವಿ. ಆ್ಯಂಡ್ ಈಗ ಟೈಮ್ 7:30. ಸೊ ಹಾಗಾಗಿ ನೀವಾಗಲೇ ನೋಡಿದಾಗೆ ಹೋಟ್ಲಲ್ಲೇ ಸಿಂಪಲ್ ಆಗಿ ಊಟ ನಂಬಿಸ್ಕೊಂಡು ಬಂದ್ಬಿಟ್ವಿ. ಯಾಕೆಂದರೆ ಅಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡು ಬಂದಮೇಲೆ ಮನೆಗೆ ಬಂದು ಮತ್ತೆ ಅಗೇನ್ ಕುಕಿಂಗ್ ಮಾಡೋದಿದೆಯಲ್ಲ, ಇಟ್ಸ್ ಅ ಟಫ್ ಟಾಸ್ಕ್ ನನಗೆ ಅದರಲ್ಲೂ ಈ ಟೈಮಲ್ಲಿ. ಸೊ ಹಾಗಾಗಿ ಸೊ ಸಿಂಪಲ್ ಆಗಿ ನೀವು ಮುಗಿಸ್ಕೊಂಡು ಬಂದ್ವಿ. ಆ್ಯಂಡ್ ದೋಸೆ ಫ್ರೈಡ್ ರೈಸ್ ಇಸ್ ನಾಟ್ ಸೋ ಸ್ಪೆಷಲ್, ಬಟ್ ಏನೂ ಮಾಡೋಕ್ಕಾಗಲ್ಲ, ರೇರ್ ಆಗಿ ತಿನ್ನೋದ್ರಿಂದ ಅದು ಕೂಡ ಸ್ಪೆಷಲ್ ಅನಿಸ್ಬಿಡುತ್ತೆ. ಸೊ ಹಾಗೆ ತಿನ್ಕೊತಾ ಬಂದ್ವಿ. ಆ್ಯಂಡ್ ನಮ್ಮ ಲಡ್ಡು ಆಟಾಡ್ತಾ ಇದ್ದಾನೆ ಮನೆಗೆ ಬಂದು ಕಂಪ್ಲೀಟ್ ಆಗಿ, ಅವನು ಕೂಡ ರೆಸ್ಟ್ ಮಾಡ್ತಾ ಇದ್ದಾನೆ. ಲಡ್ಡು ಶಾಪಿಂಗ್ ಹೆಂಗಿತ್ತು? ಚೆನ್ನಾಗಿತ್ತು. ಯು ಎಂಜಾಯ್ಡ್ ಅ ಲಾಟ್? ಯಾ, ಆಲ್ ವೇ ಡೌನ್.
ಎಸ್. ಸೊ ಈಗ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ತೋರಿಸ್ತೀವಿ ನಾವು ಏನು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಅಂತ ಹೇಳಿ. ಆ್ಯಂಡ್ ಶಾಪಿಂಗ್ ಇನ್ ದ ಸೆನ್ಸ್, ಸೊ ಕ್ಲಾತಿಂಗ್ ವೈಸ್ ನಾನು ಲಡ್ಡು ಅಷ್ಟೇ ಶಾಪಿಂಗ್ ಮಾಡಿದ್ದು, ಹಸ್ಬೆಂಡ್ ಶಾಪಿಂಗ್ ಮಾಡಿಲ್ಲ. ಬಿಕಾಸ್ ಅವ್ರದ್ದು ಬರ್ಡೇ ಕೂಡ ಸದ್ಯದಲ್ಲೇ ಬರ್ತಿರೋದ್ರಿಂದ ಅವರು ಅವ್ರ ಫ್ರೆಂಡ್ಸ್ ಜೊತೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಓಕೆ ಅಂತ ಹೇಳಿ ನಾನು ಲಡ್ಡು ಅಷ್ಟೇ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಪೂಜಾ ಸಾಮಾನು ಹಾಗೆ ತರಕಾರಿ ಆ್ಯಂಡ್ ಯಾವ ಎಲ್ಲಿ ಯಾವ ಜಾಗದಲ್ಲಿ ನಾವು ಇದನ್ನೆಲ್ಲನೂ ಶಾಪಿಂಗ್ ಮಾಡಿದ್ವಿ ಅನ್ನೋದನ್ನ ಎಲ್ಲನೂ ನೋಡಿದ್ದೀರಾ. ಸೊ ಈಗ ಬನ್ನಿ, ಏನಿಂಗೆಲ್ಲ ತೊಗೊಂಡು ಬಂದಿದ್ದೀನಿ ಅಂತ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೇನೆ. ಎಸ್, ಎಲೆಡ್ಕೆ ಅದೆಲ್ಲನೂ ತೊಗೊಂಡ್ಮೇಲೆ ವೆಜಿಟೇಬಲ್ ಶಾಪ್ಗೆ ಹೋಗಿದ್ವಿ. ಸೊ ಅಲ್ಲಿ ತರಕಾರಿ ಎಲ್ಲ ತೊಗೊಂಡು ಬಂದ್ವಿ. ಆ್ಯಂಡ್ ಪ್ರಾವಿಷನ್ ಸ್ಟೋರ್ಗೆ ಹೋಗಿದ್ವಿ. ಪ್ರಾವಿಷನ್ ಸ್ಟೋರ್ಗೆ ಹೋಗಿ ಇಷ್ಟೆಲ್ಲ ತೊಗೊಂಡ್ಬಂದ್ವಿ ಅಂದರೆ ಇರೋದಿಬ್ಬರೇ ಇರೋದ್ರಿಂದ ಒಂದು ಬಜೆಟ್ ಫ್ರೆಂಡ್ಲಿ ಶಾಪಿಂಗನ್ನು ಮಾಡಿದ್ವಿ ನಾವು. ಸೊ ಇದೆಲ್ಲವೂ ಮ್ಯಾಕ್ಸಿಮಮ್ ಒಂದು 800-1000 ಮುಗೀತು. ಸೊ ತೊಗರಿಬೇಳೆ, ಮೈದಾ, ಬೆಲ್ಲ, ಹಪ್ಪಳ, ಏಲಕ್ಕಿ, ಹಾಗೆ ಧನಿಯಾ ಪೌಡರ್, ಸಾಂಬಾರ್ ಪೌಡರ್, ಚಿಲ್ಲಿ ಪೌಡರ್, ಸಾಲ್ಟ್, ಹೀಗೆ ಮನೆಗೆ ಏನು ಬೇಕೋ ಥಿಂಗ್ಸ್ ಹಬ್ಬದ ರಿಲೇಟೆಡ್ ಆಗಿ ಅದನ್ನೆಲ್ಲವನ್ನು ತೊಗೊಂಡು ಬಂದ್ವಿ. ಸೊ ಫ್ರೆಂಡ್ಲಿ ಬಜೆಟ್ ಅಂತಂದರೆ ನೀವು ಆ ಹಬ್ಬಕ್ಕೆ ಎಷ್ಟು ಆಗುತ್ತೆ, ಏನು ಸಾಮಾನು ಏನು ಅಡುಗೆ ಮಾಡ್ತೀವಿ ಅನ್ನೋ ಪ್ಲ್ಯಾನಲ್ಲಿ ನೀವು ಪರ್ಚೇಸನ್ನು ಮಾಡಿದ್ರೆ ಅಂದರೆ ದುಡ್ಡನ್ನು ಕೂಡ ನಾವು ಉಳಿತಾಯ ಮಾಡ್ಬೋದು. ಆ್ಯಂಡ್ ನೆಮ್ಮದಿಯಾಗಿ ನಮ್ಗೆ ಏನೆಲ್ಲ ಬೇಕೋ ಅದನ್ನು ಕೂಡ ತೊಗೊಳ್ಬೋದು. ಸೊ ಇಷ್ಟೆಲ್ಲ ಒಂದು ಕಡೆ ಆದರೆ ಯುಗಾದಿ ಹಬ್ಬಕ್ಕೆ ಪೂಜಾ ಸಾಮಗ್ರಿಗಳಂತೂ ಬೇಕೇ ಬೇಕಲ್ವಾ. ಸೊ ಅಲ್ಲಿ ಏನು ತೊಗೊಂಡೆ ಅಂತಂದರೆ ದೀಪದೆಣ್ಣೆ, ಹಾಗೆ ಕಲರ್ಸ್ ಆ್ಯಂಡ್ ಧೂಪ, ಊದ್ಗಡ್ಡಿ ಆ್ಯಂಡ್ ಬಾಳೆಹಣ್ಣು, ಅದ್ರ ಜೊತೆಗೆ ಹರಳೆಣ್ಣೆ, ಎಲೆ ಅಡಿಕೆ ಎಲ್ಲನೂ ತೊಗೊಂಡ್ವಿ. ಸೊ ಇದೆಲ್ಲ ಮನೆಗೆ ಬರ್ತಾ ಇದ್ರೇ ಆ ಯುಗಾದಿಯ ಸಂಭ್ರಮ ಶಾಪಿಂಗ್ ಮಾಡ್ತಾ ದಿನಾನೇ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅಷ್ಟು ಒಂದು ಪಾಸಿಟಿವ್ ಆ್ಯಂಡ್ ಫೆಸ್ಟಿವಲ್ ವೈಬ್ಸನ್ನು ತೊಗೊಂಬಂದು ಕೊಟ್ಬಿಡುತ್ತೆ. ಸೊ ಓವರ್ಆಲ್ ಇದೆಲ್ಲವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ, ಯಾವ ರೀತಿ ಫ್ರೆಂಡ್ಲಿ ಬಜೆಟನ್ನು ನಾವು ಇಟ್ಕೊಂಡು ಶಾಪಿಂಗನ್ನು ಮಾಡ್ಬೋದು. ಸೊ ತುಂಬ ವೇಸ್ಟೇಜ್ ಮಾಡೋದಕ್ಕಿಂತ ಈ ರೀತಿ ಸಿಂಪಲ್ಲಾಗಿ ಆ ಹಬ್ಬಕ್ಕೆ ಏನು ಸೀಮಿತವಾಗಿರುತ್ತೆ ಅದನ್ನಷ್ಟೇ ತೊಗೊಂಡು ಬಂದು ಸೆಲೆಬ್ರೇಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಬಟ್ಟೆ ಎಲ್ಲನೂ ತೊಗೊಂಡು ಬಂದಿದ್ದೀನಿ, ಸಿಂಪಲಾಗಿ ತೋರಿಸ್ತಿದ್ದೀನಿ ಅಂತ ಏನೂ ಅನ್ಕೊಬೇಡಿ. ಹಬ್ಬದ ದಿನ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಎ ಫ್ಯೂ ಮೊಮೆಂಟ್ಸ್ ಲೇಟರ್, ಸೊ ಅವತ್ತಿನ ನೈಟೇನೆ ನಾನು ಹಬ್ಬಕ್ಕೆ ಒಬ್ಬಟ್ಟು ಹೂರ್ಣ ಅಂದರೆ ಒಬ್ಬಟ್ಟು ಹಸಿಟನ್ನು ನೆನೆಸಿಡ್ತಾ ಇದ್ದೀನಿ. ಸೊ ಇದು ಯಾಕೆ ನಾನು ಇಷ್ಟು ಬೇಗನೆ ಮಾಡ್ತಿದ್ದೀನಿ ಅಂದರೆ ತುಂಬ ಚೆನ್ನಾಗಿ ನೆನೆದಷ್ಟು ತುಂಬಾ ಚೆನ್ನಾಗಿ ಒಬ್ಬಟ್ಟು ಬರುತ್ತೆ. ಸೊ ಹಾಗಾಗಿ ನಾನಿಲ್ಲಿ 1/2 kg ಮೈದಾದಲ್ಲಿ ಒಂದು 80% ಮೈದಾನ ಹಾಕಿ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ನಾದ್ಕೊತಾ ಇದ್ದೀನಿ. ಸೊ ಒಬ್ಬಟ್ಟಲ್ಲಿ ಮೇನ್ ಥಿಂಗ್ ಏನು ಅಂದರೆ ಚೆನ್ನಾಗಿ ನಾದ್ಕೊಂಡಷ್ಟು ಒಬ್ಬಟ್ಟನ್ನು ನಾವು ಎಕ್ಸ್ಪ್ಯಾಂಡ್ ಚೆನ್ನಾಗಿ ಮಾಡ್ಬೋದು. ಸೊ ನೋಡ್ತಾ ಇದ್ದೀರಾ ಇಲ್ಲಿ ನೀವು, ನಾನು ಈ ಒಂದು ಅಂದರೆ ಒಂದು 80% ಅಷ್ಟು ಮೈದಾನ ಮಾಡ್ತಿದ್ದೀನಿ ಅಂದರೆ ಇಲ್ಲೊಂದು 12-13 ಒಬ್ಬಟ್ಟನ್ನು ಮಾಡ್ಬೋದು ಅಂತ. ಸೊ ಹಾಗಾಗಿ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ತುಂಬ ಅಂಟೆಂಟ್ ಇದ್ದರೆ ನೀವು ಮೈದಾ ಕೂಡ ಹಾಕ್ಕೊಳ್ಬೋದು. ಸೊ ಇದಾದಮೇಲೆ ಒಂದು 1/4 tablespoon ಅರಶಿನ ಹಾಕೋತಾ ಇದ್ದೀನಿ. ಸೊ ಅರಶಿನ ಕೂಡ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬಿಡಿ, ತುಂಬ ಕಲರ್ ಎದ್ದು ಕಾಣಿಸ್ಬಿಡುತ್ತೆ. ಸೊ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸಿಂಪಲ್ಲಾಗಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೂಡ ನಾದ್ಕೊಂಡು ಎಣ್ಣೆನ ಹಾಕ್ಕೊಂಡು ಮತ್ತೆ ನಾದ್ಕೋಬೇಕಾಗುತ್ತೆ. ಸೊ ಇಲ್ಲಿ ನಾವು ಈ ನಾದ್ಕೊಳ್ಳೋ ಮೆಥಡ್ಗೆ ತುಂಬಾ ಟೈಮ್ ಕೊಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಒಂದು 3-4 bowl ಅಷ್ಟು ಎಣ್ಣೆನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಯಾಕೆ ಅಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಹಸಿಟ್ ನೆಂದಷ್ಟು ತುಂಬಾ ಚೆನ್ನಾಗಿ ಒಬ್ಬಟ್ಟು ಬರುತ್ತೆ ಅದಕ್ಕೋಸ್ಕರ. ಆ್ಯಂಡ್ ಇಲ್ಲಿ ಯಾವ ಮೆಥಡಲ್ಲಿ ಮಾಡ್ತಾ ಇದ್ದೀನಿ ಅಂತ ನೀವು ನೋಡ್ತಿರ್ಬೋದು. ಆ್ಯಂಡ್ ಆಲ್ರೆಡಿ ನೀವು ಇದನ್ನೆಲ್ಲ ಮಾಡಿ ಹಬ್ಬನೂ ಕೂಡ ಮುಗಿಸಿರ್ಬೋದು, ಬಟ್ ನಾನು ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಹೋಪ್ ಯು ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಎಸ್, ನಮ್ಮನೆ ಒಬ್ಬಟ್ಟು ಹೇಗೆ ಬಂತು ಆ್ಯಂಡ್ ಟೇಸ್ಟ್ ಹೇಗಿತ್ತು ಎಲ್ಲನೂ ಶೇರ್ ಮಾಡ್ತೀನಿ ಯುಗಾದಿ ಹಬ್ಬದ ಬ್ಲಾಗಲ್ಲಿ. ಕಾಯ್ತಾ ಇರಿ. ಸೊ ಯಾರಿಗಾದರೂ ಮೆಥಡ್ ಗೊತ್ತಿಲ್ಲ ಅಂತಂದರೆ ನೋಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನೋಡಿದ್ರೆ ಏನೆಲ್ಲ ತೊಗೊಂಡು ಬಂದಿದ್ದೀವಿ ಅಂತ ಹೇಳಿ. ಸೊ ಯಾ, ಇಷ್ಟೇ ಆ್ಯಂಡ್ ಈ ವರ್ಷದ ಸಿಂಪಲ್ ಯುಗಾದಿ ಹಬ್ಬ ಸೆಲೆಬ್ರೇಷನ್ ಶಾಪಿಂಗ್. ಸೊ ಸಿಂಪಲಾಗೇ ಮಾಡ್ತಾ ಇದ್ದೀವಿ. ಹೊಸ ಮನೆ ಕೂಡ ಹೊಸ ಮನೇಲಿ ಆದ್ರೂ ಯಾಕಂದರೆ ಮಾಡಲೇಬೇಕು, ಮಕ್ಕಳಿರೋ ಮನೆ ಅಲ್ವಾ. ಆ್ಯಂಡ್ ವರ್ಷದ ಮೊದಲ ವರ್ಷದಲ್ಲಿ ಇದನ್ನ ದೊಡ್ಡ ಹೊಸ ವರ್ಷ ಅಂತಲೇ ಸೆಲೆಬ್ರೇಟ್ ಮಾಡ್ತೀವಿ. ಹ್ಯಾಪಿ ಯುಗಾದಿ. ಎಸ್, ಸೊ ಹಾಗಾಗಿನೇ ಇಷ್ಟೆಲ್ಲ ಶಾಪಿಂಗ್ ಆ್ಯಂಡ್ ಸೆಲೆಬ್ರೇಷನ್ ಅಷ್ಟೇ. ನಥಿಂಗ್ ಮಚ್ ಸ್ಪೆಷಲ್ ಆ್ಯಂಡ್ ಯುಗಾದಿ ಹಬ್ಬ ಸೆಲೆಬ್ರೇಷನ್ ಕೂಡ ಹೇಗೆ ಮಾಡ್ತೀವಿ ಅಂತ ತೋರಿಸ್ತೇನೆ. ಕಾಯ್ತಾ ಇರಿ. ಆ್ಯಂಡ್ ಅಡ್ವಾನ್ಸ್ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಅಂದರೆ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಈ ಒಂದು ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ. ಈ ಒಂದು ಬ್ಲಾಗ್ ಇಷ್ಟವಾದರೆ ಏನು ಮಾಡಬೇಕು? ಆ್ಯಸ್ ಯೂಶುವಲ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಒಂದು ಸಲ ಕ್ಲಿಕ್ ಮಾಡಿಸಿದ್ರೆ ನನ್ನ ಪ್ರತಿಯೊಂದು ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ನೀವು ಭಾಗ್ಯ ವಿಡಿಯೋನ ನೋಡ್ಬೋದು ಅಂತ ಹೇಳ್ತಾ ಮತ್ತೆ ಸಿಗ್ತೀವಿ ಮತ್ತೊಂದು ಕಲರ್ಫುಲ್ ವೀಡಿಯೋದಲ್ಲಿ. ಸೊ ಅಡ್ಡ ಚೆಕ್ ಮಿಸ್ ಮೀ ಅಂಡ್ ಬಿಸ್ ಮೀ ಲಾಟ್ಸ್ ಆಫ್ ಲವ್ ಯು ಆಲ್. ಜೊತೆ ಕೇರ್. ಬೈ ಬೈ.